ಇದು ಬಂದು ಸಾಹಿವಾಲ್ ಅಂತ. ಈ ಸಾಹಿವಾಲ್ ಬ್ರೀಡ್ ಬಂದು ವೆಸ್ಟರ್ನ್ ಪಂಜಾಬ್. ಈ ವೆಸ್ಟರ್ನ್ ಪಂಜಾಬ್ ಬಂದು ನಮ್ಮ ಹತ್ರ ಇಲ್ಲ ಇವಾಗ. ಇದು ಬಂದು ಪಾಕಿಸ್ತಾನದಲ್ಲಿದೆ. ಈಸ್ಟ್ ಪಂಜಾಬ್ ಬಂದು ನಮ್ಮ ಹತ್ರ ಇತ್ತು, ವೆಸ್ಟ್ ಪಂಜಾಬ್ ಬಂದು ಅವ್ರ ಹತ್ರ ಹೋಯ್ತು. ಸೊ ಇದೆಲ್ಲ ಬಂದು ಸಾಹಿವಾಲು. ಸಾಹಿವಾಲ್ ಅನ್ನೋದು ವೆಸ್ಟರ್ನ್ ಪಂಜಾಬಲ್ಲಿ ಇರೋ ಒಂದು ಊರ ಹೆಸರು. ಹೆಂಗೆ ಕೇರಳದಲ್ಲಿ ವೆಚ್ಚೂರು ಬಂದು ವೆಚ್ಚೂರ್ ಅಂತ ಒಂದು ಊರ ಹೆಸರು ಇದೆಯೋ ಅದೇ ಥರ ಈ ಸಾಹಿವಾಲು. ಇದು ಬಂದು ರಾಟಿ, ಸೇಮ್ ಅದೇ ಥರನೇ ಇರ್ತದೆ. ಮೈಯಲ್ಲಿ ವೈಟು ಮತ್ತು ಈ ಥರ ರೆಡ್ಡಲ್ಲಿ ವೈಟ್ ಪ್ಯಾಚು, ಇಲ್ಲ ವೈಟಲ್ಲಿ ರೆಡ್ ಪ್ಯಾಚ್ ಇರ್ತದೆ, ಅದು ರಾಟಿ ಅಂತ ಒಂದು ಬ್ರೀಡು. ಸೊ ಇದೆಲ್ಲ ಸಾಹಿವಾಲು. ಇದು ಬೇಸಿಕಲಿ ಮಿಲ್ಕಿಂಗ್ ಬ್ರೀಡು. ಈ ಮಿಲ್ಕಿಂಗ್ ಬ್ರೀಡ್ ಬಂದು ಹಾಲುಗೋಸ್ಕರ. ಇದು ಯಾವಾಗಲೂ ಉತ್ತರ ಭಾರತದಲ್ಲಿ ನೋಡಿದ್ರೆ ಅವ್ರಿಗೆ ಹಾಲು ಜಾಸ್ತಿ ಬೇಕು. ದಕ್ಷಿಣ ಭಾರತದಲ್ಲಿ ಅವರು ಮಜ್ಜಿಗೆ ಕುಡಿಯಲ್ಲ, ಅವ್ರು ಮೊಸರು ಕುಡಿತಾರೆ. ನಾವು ಮಜ್ಜಿಗೆ ಕುಡಿತೀವಿ. ಸೊ ನಮಗೆ ಹಾಲು ಕಮ್ಮಿ ಇದ್ರೆ ಸಾಕು. ನೋಡಿ ಇವನು ಓರಿ ಮೂಗ್ದಾರ ಇಲ್ಲ, ಏನು ಸೈಲೆಂಟಾಗಿ ನಿಂತಿರ್ತಾರೆ ನೋಡಿ. ಏನು ಮಾಡಲ್ಲ, ಯಾವ ಮಗು ಬಂದು ಮುಟ್ಟಿದ್ರು ಏನು ಮಾಡಲ್ಲ. ಸೊ ಇಲ್ಲಿ ತನಕ ಸಾಯಿವಾಲ್ ನಿಮಗೆ. ಇದು ಬಂದು ನಮ್ಮ ಮೈಸೂರು ಮಹಾರಾಜದವರು ಮೈಸೂರು ಏರಿಯಾಕ್ಕೋಸ್ಕರನೇ ಡೆವಲಪ್ ಮಾಡಿರೋದು ಅಮೃತ್ ಮಹಲ್ ಅಂತ. ಆ ಕೊಂಬು ನೋಡಿ, ಎರಡು ಅಡಿ ಇರ್ತದೆ. ಇದು ಬಂದು ಹಸು ಓರಿಗಿರೋ ಥರ ಕೊಂಬು ಇರ್ತದೆ. ಹಂಗಂದ್ರೆ ಓರಿಗೆ ಹೆಂಗಿರುತ್ತೆ ಅಂತ ಲೆಕ್ಕ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕೆಲಸ ಮಾಡಿ ನಾವು ಮೈಸೂರು ಮಹಾರಾಜವರು ಡೆವಲಪ್ ಮಾಡಿದ್ದು. ಬೆಂಗಳೂರು, ಕೋಲಾರ, ತುಮಕೂರು, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಏರಿಯಾದು ಹಳ್ಳಿಕರದು. ಹಳ್ಳಿಕರು ಇಲ್ಲಿ ಏರಿಯಾದಲ್ಲಿ ಬೆಂಗಳೂರು, ಕೋಲಾರ, ತುಮಕೂರು ಈ ಏರಿಯಾದಲ್ಲಿ ಯಾರಾದರೂ ಒಬ್ಬರು ಮಾಡೋದಾಗಿರ, ದಯವಿಟ್ಟು ಈ ಬ್ರೀಡಿಂದಾನೇ ನೀವು ಗೋಸಾಲೆ ಮಾಡಿ. ಏನು ಊಟ ಎಕ್ಸ್ಟ್ರಾ ಕೊಡಬೇಕಾಗಿಲ್ಲ, ಸುಮ್ಮನೆ ಮೇಯ್ಕೊಂಡು ಬಂದರೆ ಸಾಕು. ಎರಡೂವರೆಯಿಂದ 3 ಲೀಟ್ರ್ ಹಾಲು ಒಂದು ಹೊತ್ತು ಕೊಡ್ತದೆ ಹಳ್ಳಿಕಾರು. ಇದ್ರದ್ದು ಓರಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ, ಹಸುನೂ ಕೆಲಸ ಮಾಡ್ತದೆ. ಸೊ ಇಲ್ಲಿ ಬೆಂಗಳೂರು ಕೋಲ ಯಾವ ರೀಜನ್, ನಾನೇನೋ ಒಂದು ಪ್ರೀತಿಗೋಸ್ಕರ ನಾನು ಇಷ್ಟು ಬ್ರೀಡ್ ಇಟ್ಟಿದ್ದೀನಿ, ಬಟ್ ಯಾವ ಊರಲ್ಲಿ ನೀವು ನೋಡ್ತಾ ಇರೋ, ನೀವು ಅಕಸ್ಮಾತ್ ಆಂಧ್ರದಲ್ಲಿ ನೋಡಿದ್ರೆ ಆಂಧ್ರದಲ್ಲಿ ಓಂಗೋಲು ಹೇಳಿದ್ರೆ ಓಂಗೋಲು ಇಟ್ಕೊಳ್ಳಿ, ತಮಿಳ್ನಾಡಲ್ಲಿ ತಮಿಳ್ನಾಡು ಬ್ರೀಡ್ ಇಟ್ಕೊಳ್ಳಿ, ಮಲೆ ಮದಾಸನ ಬೆಟ್ಟ ಆಗಿರೋ ಬರ್ಗೂರು ಇಟ್ಕೊಳ್ಳಿ. ಸೊ ನಿಮ್ಮ ಊರಲ್ಲಿ ಯಾವ ಬ್ರೀಡ್ ಇದೆಯೋ, ನಮ್ಮ ಊರಲ್ಲಿ ಇವಾಗ ಬೆಂಗಳೂರಲ್ಲಿ ರಾಗಿ ಮುದ್ದೆ ತಿನ್ನಬೇಕು, ದಯವಿಟ್ಟು ರಾಗಿ ಮುದ್ದೆ ತಿನ್ನಿ, ಇಲ್ಲಿ ಕೂತ್ಕೊಂಡು ನಾನು ಚಪಾತಿ ತಿಂತೀನಿ ಅಂತ ಹೇಳ್ಬೇಡಿ. ಸೊ ಇಲ್ಲಿಂದ ಊರಲ್ಲಿ ಏನು ಇಲ್ಲಿ ಚೆನ್ನಾಗಿ ಬೆಳೆ ಬರ್ತದೋ ಆ ಬೆಳೆ. ಅದೇ ಥರ ಈ ಊರು ಸೆಟ್ ಆಗಿರೋದು ಈ ಹಳ್ಳಿಕರ್ ಬ್ರೀಡು. ಇದು ಥಾರ್ ಪಾರ್ಕರು, ರಾಜಸ್ಥಾನದ ಥಾರ್ ಡೆಸರ್ಟದು. ಅದು ಬಂದು ಹೆಚ್ಚು ಬಿಸಿಲು ಇರ್ತದೆ, ಹೆಚ್ಚು ಚಳಿನೂ ಇರ್ತದೆ. ಆ ಏನು ತಳ್ಕೊಳ್ತದೆ ಈ ಬ್ರೀಡು, ಚೆನ್ನಾಗಿ ಕೆಲಸನೂ ಮಾಡ್ತದೆ ನೋಡಿ. ಅದು ಚಿತ್ರ ಅಂತ ಲಾಸ್ಟಲ್ಲಿರೋದು ಅದು ಹಳ್ಳಿಕರು. ಅದು ಹುಟ್ಟಿ ಒಂದು 2 ದಿವಸಕ್ಕೆ ನಮ್ಮ ಊರು ಹುಡುಗರು ಯಾರೋ ಎತ್ಕೊಂಡು ಹೋಗ್ಬಿಟ್ರು ಸರ್ ಅಂತ ಹೇಳ್ಬಿಟ್ಟು ಒಂದು ಸತಿ ನೈಟ್ 12 ಗಂಟೆಗೆ ಬಂದು ಕೊಟ್ಟರು. ನಾನು ಅದು ಸತ್ತೋಗ್ಬಿಟ್ಟಿದೆ ಅಂತ ತಿಳ್ಕೊಂಡು ಏನು ಮಾಡೋಕ್ಕಾಗಲ್ಲಪ್ಪ ಅಂತೇಳಿ ಹೆಂಗೋ ಒಂದು ಮನೆಯಲ್ಲಿ ಹಾಲಿತ್ತು, ಬಿಸಿ ಹಾಲು, ಆ ಹಾಲನ್ನು ಕೊಟ್ಟು ಅದನ್ನ ಹೆಂಗೋ ಕಾಪಾಡಿದೆ. 3.5 7 ಲೀಟ್ರ್ ಹಾಲು ಕೊಡ್ತದೆ, ಆದರೆ ಕಣ್ಣಿಗೆ ಕಾಣಲ್ಲ. 3.5 7 ಲೀಟ್ರ್ ಹಾಲು ಕೊಡ್ತದೆ. ಏನು ತಿನ್ನೋದು ಇಷ್ಟೇ ತಿಂತದೆ, ಸಣ್ಣ ಹಾಲು ಕೊಡ್ತದೆ, ಸೈಲೆಂಟ್ ಇದು, ಏನು ಮಾಡಲ್ಲ, ಅಷ್ಟು ಚೆನ್ನಾಗಿರ್ತದೆ. ಇದು ಬಂದು ಆಂಧ್ರ, ಅದು ಓಂಗೋಲು. ನಮ್ಮ ಭಾರತದಲ್ಲಿ ಇರೋ ಬ್ರೀಡಲ್ಲಿ ಹೈಟ್ 6 ಅಡಿ ಉದ್ದ ಇರೋದು ಈ ಓಂಗೋಲ್ ಬ್ರೀಡೆ. ಬ್ರೆಜಿಲ್ ಅವರು ಇದು ನಮ್ಮಿಂದ ಕದ್ಕೊಂಡು ಹೋದ್ರು, ಅವ್ರು ಇಟ್ಕೊಂಡಿದ್ದಾರೆ. ತುಂಬ ತುಂಬ ಒಳ್ಳೆ ಒಳ್ಳೆ ಇದೆಲ್ಲ ಅವ್ರು ಇಟ್ಕೊಂಡಿದ್ದಾರೆ ಬ್ರೆಜಿಲ್ ಅವರು. ಓಂಗೋಲು ಆಂಧ್ರದಲ್ಲಿ ಕಾಕಿನಾಡದಲ್ಲಿ ಒಂದು ಕಾಂಪಿಟೇಷನ್ ನಡೀತದೆ. 10 ಟನ್ 20 ಟನ್ ಅಂತ ಕಲ್ಲು ಇಟ್ಬಿಟ್ಟು ಕಲ್ಲನ್ನು ಎಳ್ಕೊಂಡು ಹೋಗ್ಬೇಕು. 2 ಓರಿ ಎಳ್ಕೊಂಡು ಯಾವುದು ಫಾಸ್ಟ್ ಹೋಗ್ತದೆ ಅಂತ ಒಂದು ಕಾಂಪಿಟೇಷನ್ ಇರುವಾಗ ಅದರಲ್ಲಿ ಗೆಲ್ತದೆ. ಹೆಂಗೆ ಕೆಲಸ ಮಾಡಿದ್ರೆ 8 ಅವರು ಕಣ್ಣು ಮುಚ್ಕೊಂಡು ಆರಾಮಾಗಿ ಕೆಲಸ ಮಾಡಿಸ್ಬೋದು, ಏನೂ ತೊಂದರೆ ಆಗಲ್ಲ. ಆಮೇಲೆ ಕೊಂಬು ಅಷ್ಟೇ ಇರ್ತದೆ, ಅದರಿಂದ ಅದು ಗುಮ್ಮೋದು ಗುಮ್ಮೋದು ಏನಿಲ್ಲ. ವೆರಿ ಸೈಲೆಂಟ್ ಬ್ರೀಡು, ಸೈಲೆಂಟಾಗಿರ್ತದೆ. ನೋಡೋಕೆ ತುಂಬ ಸುಂದರವಾಗಿ ಲಕ್ಷಣವಾಗಿರ್ತದೆ. ಇದೆಲ್ಲ ಓಂಗೋಲು, ಇದೆಲ್ಲ ಓಂಗೋಲು. ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ನಮ್ಮ ಭಾರತದಲ್ಲಿ ಹೈಟ್ ಇರೋ ಬ್ರೀಡು, ತುಂಬ ಶಕ್ತಿ. ಯಾಕಂದ್ರೆ ಮೈಯಲ್ಲಿ ಸ್ವಲ್ಪ ಶಕ್ತಿ ಇಲ್ಲ, ಇನ್ನೂ ಸ್ವಲ್ಪ ಚೆನ್ನಾಗಿ ಬೈಲೋಣಾಗಬೇಕು ಅಂದರೆ ಇದು ಹಾಲು ಕುಡಿದ್ರೆ ಆಗ್ಬಿಡ್ತಾರೆ. ಸೊ ಇದೆಲ್ಲ ಓಂಗೋಲು, ಇಲ್ಲಿ ತನಕ ಓಂಗೋಲು. ಲಾಸ್ಟಲ್ಲಿ ಕಾಂಗ್ರೆಜ್ ಅಲ್ಲಿ ನೋಡಿದ್ರೆ ಅದೇ ಕಾಂಗ್ರೆಜ್ 2 ಸ್ಟೆಪ್ ಕಟ್ಟಿದ್ವಿ. ಇದೆಲ್ಲ ಓಂಗೋಲು, ಇಲ್ಲಿಗೆ ಓಂಗೋಲು ಮುಗೀತು. ಇಲ್ಲಿ ನಿಮ್ಮದು ಇವಾಗ ಸಾಹಿವಾಲ್ ನೋಡಿದ್ರಿ, ರಾಟಿ ನೋಡಿದ್ರಿ, ಅಮೃತ್ ಮಹಲ್ ನೋಡಿದ್ರಿ, ಹಳ್ಳಿಕಾರ್ ನೋಡಿದ್ರಿ, ತಾರ್ಪಾಕರ್ ನೋಡಿದ್ರಿ, ಓಂಗೋಲು ನೋಡಿದ್ರಿ, ಇಷ್ಟು ಬ್ರೀಡ್ ಇಲ್ಲಿ ನೋಡಿದ್ರಿ. ಓಕೆ, ಮತ್ತೆ ಇವತ್ತು ನಾವು ಹೊಸದಾಗಿ ಗೋಶಾಲೆಯಲ್ಲಿ ಒಂದು ಜರ್ನಿ ಮಾಡ್ತಾ ಇದ್ವಿ. ಈಗ ಸಾರ್ ಹತ್ರ ಮಾತಾಡೋಣ. ಈಗ ಯಾಕೆಂದರೆ ಅಗ್ರಿಕಲ್ಚರ್ ತುಂಬ ಇಂಪಾರ್ಟೆಂಟ್ ನಮ್ಮ ದೇಶಕ್ಕೆ. ರೈತ ಬೆನ್ನೆಲುಬು ಹಿಂದಿನ ಕಾಲದಿಂದಲೂ ಒಂದು ಅಗ್ರಿಕಲ್ಚರ್ ಮಾಡ್ತಾ ಬರ್ತಾ ಇದ್ದಾರೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ. ನಮ್ಮ ತುಂಬ ಜನಗಳಿಗೆ ಒಂದು ಜರ್ನಿ ಮಾಡ್ತಾ ಇದ್ದಾಗ ಎಲ್ಲ ಫ್ಯಾಮಿಲಿ ಹೇಳ್ತಾ ಇದ್ರು, ಈಗ ಅಗ್ರಿಕಲ್ಚರ್ ಮನೇಲಿ ಎಷ್ಟು ಹಸು ಇದ್ದಾವೆ ಅಂತ ಹೇಳಿ ಅಗ್ರಿಕಲ್ಚರ್ ಮಾಡ್ತಾರೆ ಶ್ರೀಮಂತ ಅಂತ ಇದ್ರು. ಇವಾಗ ಅಗ್ರಿಕಲ್ಚರ್ ಮಾಡೋದು ಶ್ರೀಮಂತ ಅಲ್ಲ, ಫರ್ಟಿಲೈಸರ್ ಪೆಸ್ಟಿಸೈಡ್ ಯಾರು ಮಾಡ್ತಾರೆ ಅವರು ಶ್ರೀಮಂತರು ಅಂತ ಹೇಳ್ಬೋದು. ಅದೇ ರೀತಿ ಇವರೊಂದು ಎಲೆಮರೆ ಕಾಯಿ ಥರ ಒಂದು ಅಗ್ರಿಕಲ್ಚರ್ಲ್ಲಿ ಏನೇನು ಪ್ರಾಡಕ್ಟ್ ಮಾಡ್ಬೋದು ನಮ್ಮ ದೇಶಕ್ಕವಲ್ಲಿ ಅಂತ ಒಂದು ಟ್ರೈನಿಂಗ್ ಕ್ಲಾಸಸ್ಗಳು ಮಾಡ್ತಾ, ಪ್ಲಸ್ ಇವರು ಒಂದು ಪ್ರಾಡಕ್ಟ್ಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾ ನಮ್ಮ ದೇಶದ್ದು 14 ಥರ ಒಂದು ಗೋತಮಿ
ಕೋಳಿಗಳು ಸಾಕ್ತಿದ್ರೆ ನಮ್ಗೆ ಅದನ್ನ ಈ ಥರ ಹುಡ್ಕೋದೊಂದು ಎಲೆಮರೆಕಾಯಿ ಥರ ವರ್ಕ್ ಮಾಡ್ತಾ ಇರ್ತಾರೆ. ಸರ್ ಹತ್ರ ಮಾತಾಡೋಣ ಸರ್, ನಮಸ್ತೆ. ನಮ್ಮ ತುಂಬ ಜನ ಹೇಳ್ದು ಹೋಗ್ತಾ ಇರ್ತೀನಿ, ಯಾರು ಅಗ್ರಿಕಲ್ಚರ್ ಮಾಡ್ತಾ ಇರೋರು ಶ್ರೀಮಂತ ಅಂತಿದ್ದಾರೆ ಅಂತ ಹಿಂದಿನ ಕಾಲದಲ್ಲಿ. ಇವಾಗ ಅಗ್ರಿಕಲ್ಚರ್ ಯಾರು ಮಾಡ್ತಾರೆ ಅವ್ರು ರೆಸ್ಪೆಕ್ಟೇ ಕೊಡಲ್ಲ, ಹಿಂದಿನ ಕಾಲದಲ್ಲಿ ರೆಸ್ಪೆಕ್ಟ್ ಇತ್ತು, ಮತ್ತೆ ಏನಕ್ಕೋಸ್ಕರ ಹಿಂಗೆ ಆಗ್ತಾ ಇದೆ ಅಂತ. ಲಕ್ಷ್ಮಿ ಅವನಿಂದ ಹೋಯ್ತು ದೂರ. ಯಾವ ಹಳೆ ಕಾಲದಲ್ಲಿ ಯಾರು ಸಾಹುಕಾರ ಅಪ್ಪ ಅಂದ್ರೆ ನೋಡಿ ಅಲ್ಲಿ 50 ಹಸು ಕಟ್ಟಿದಾರಲ್ಲ ಅವರೇ ಸಾಹುಕಾರ ಅಂತ ಹೇಳ್ತಾ ಇದ್ರು. ಯಾವಾಗ ರೈತ ಹಸುವಿಂದ ದೂರ ಆದನೋ, ರೈತ ಬಂದು ಹಸು ಬಂದು ಯಾವಾಗ ಹಾಲುಕೋಸ್ಕರ ಆಯಿತು ಅವಾಗ ವ್ಯವಸಾಯ ಹೋಯ್ತು. ಇವಾಗ ರೈತ ಮತ್ತೆ ಹಸುಗಳನ್ನ ಇಟ್ಕೊಂಡು ವ್ಯವಸಾಯ ಸ್ಟಾರ್ಟ್ ಮಾಡಿದ್ರೆ ಅದೇ ಥರ ರೈತನೇ ಕಿಂಗ್, ಅವನು ಯಾರು ಹಿಡಿಯೋಕೆ ಆಗಲ್ಲ. ರೈತ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ರೈತರು ಹಸುಗೆ ಬರ್ತಾರೆ, ಆ ರೈತರಿಗೆ ನಾವು ಟ್ರೈನಿಂಗ್ ಮಾಡಿಕೊಡ್ತೀವಿ. ಈ ಹಸುಗೆ ಇಟ್ಕೊಂಡು ಅವನು ಜಮೀನಿಗೆ ಬೇಕಿರೋ ಬೆಳೆಗೆ ಏನು ಗೊಬ್ಬರ ಏನು ರೆಡಿ ಮಾಡೋದು, ಅದು ಬಿಟ್ಟು ಏನೋ ತಲೆನೋವು ಮೈ ನೋವು ಚಿಕ್ಕ ಚಿಕ್ಕ ರೋಗಗಳಿಗೆ ಏನೇನು ಔಷಧಿ ಕೊಡಬೇಕು ಅವೆಲ್ಲ ಹಸುಂದಾನೆ ತಯಾರು ಮಾಡ್ಬೋದು. ಸಂಜೀವಿನಿ ಹೌದು, ಅವನು ರೈತ ಆಗ ಹೇಳ್ದಂಗೆ ಹಸು ಇದ್ಬಿಟ್ಟು ಅವನ ಹತ್ರ ಸ್ವಂತ ಜಮೀನಿದ್ರೆ ದೇವರು ಮಳೆ ಕೊಡ್ತಾರೆ, ದೇವರು ಸೂರ್ಯ ನಮಗೆ ಡೈಲಿ ಬೆಳೆಗಾರ ಬಂದೇ ಬರ್ತಾನೆ. ಸೊ ನಮಗೆ ಬೇರೆ ಯಾರು ಬೇಕಾಗಿಲ್ಲ, ಸರ್ಕಾರದಿಂದ ಒಂದು ರೂಪಾಯಿ ಸಬ್ಸಿಡಿ ಬೇಕಾಗಿಲ್ಲ, ಸಾಲ ಮಾನ ಮಾಡಿ ಅದು ಮಾಡಿ ಇದು ಮಾಡಿ ಇವೆಲ್ಲ ಯಾರು ಕೇಳಬೇಕಾಗಿಲ್ಲ. ಹಸುವಿಂದ ದೂರ ಹೋದಷ್ಟು ರೈತನಿಗೆ ಕಷ್ಟ. ಹಸು ಹತ್ರ ಹತ್ರ ರೈತ ಇರುವಾಗ, ಹಸು ಜೊತೆಯಲ್ಲಿ ಇರುವಾಗ ರೈತನಿಗೆ ಯಾವತ್ತೂ ಸಕ್ಸಸ್ಫುಲ್ಲೇ ಹೌದು, ಅವನು ಹಿಡಿಯೋಕ್ಕೆ ಆಗಲ್ಲ. ಮತ್ತು ಇನ್ನೇನೆಲ್ಲ ಅಗ್ರಿಕಲ್ಚರ್ ಪ್ರಾಡಕ್ಟ್ ಮಾಡ್ಬೋದಲ್ಲ ನೂರು ಹೇಳಿ, ಮತ್ತಿನ್ನೇನೆಲ್ಲ ಮಾಡ್ಬೋದು? ಈ ಘನಜೀವಾಮೃತ ಅನ್ನೋದು ಸಾಲಿಡ್ ಫಾರ್ಮು, ನಾನು ವ್ಯಾಪಾರಕ್ಕೋಸ್ಕರ ಘನಜೀವಾಮೃತ ಮಾಡ್ತಾಯಿದ್ದೀನಿ. ರೈತರು ಏನು ಮಾಡ್ಬೋದು ಅಂದರೆ ಜೀವಾಮೃತ ಅಂತಿದೆ, ಜೀವಾಮೃತ ಅನ್ನೋದು ಲಿಕ್ವಿಡು, ಘನಜೀವಾಮೃತ ಸಾಲಿಡು. ಜೀವಾಮೃತದ ಬಾಳ್ಕೆ ಬಂದು 2 ದಿವಸನೇ, ಇವತ್ತು ಮಾಡಿದ್ರೆ ನಾಳೆ ಬೆಳಗ್ಗೆ ನೀವು ಅದು ಬಿಟ್ಬಿಡ್ಬೇಕು ಜಮೀನಿಗೆ. ಸೊ ನಾನು ಅದನ್ನು ಮಾಡಿ ಸ್ಟೋರ್ ಮಾಡಿ ವ್ಯಾಪಾರಕ್ಕೆ ಇಟ್ಕೊಳ್ಳೋಕ್ಕಾಗಲ್ಲ. ಆದರೆ ರೈತ ಬಂದು ಅವ್ನು ಸ್ವಂತವಾಗಿ ಅದು ಮಾಡ್ಬೋದು. ಅವ್ನು ಜೀವಾಮೃತ ಮಾಡಿ ಜೀವಾಮೃತ ಜಮೀನಿಗೆ ಹಾಕ್ಬಿಟ್ರೆ ತುಂಬ ಅವ್ನ ಜಮೀನು ಬಂದು ಬದಲಾವಣೆ ಆಗಿಬಿಡ್ತದೆ, ತುಂಬ ಅವ್ನಿಗೆ ಬೆಲೆ ಎತ್ಬೋದು. ಜೀವಾಮೃತ ಮಾಡೋಕ್ಕೆ ನಾವು ಹೆಂಗೆ ಮಾಡೋದು ಏನಂತ ಎಲ್ಲ ಹೇಳ್ಕೊಡ್ತೀವಿ. ಅದೇ ಥರ ಇವಾಗ ನಾನು 15 ದಿವಸ ಅಂತ ನಾನು ವ್ಯಾಪಾರ ಮಾಡೋದು 20 ದಿವಸ 20 ದಿವಸ ಬೇಡ, ನನಗೆ 5 ದಿವಸಲ್ಲಿ ಬೇಕು, 2 ದಿವಸಲ್ಲಿ ಬೇಕು, ಬೇಗ ಬೇಗ ಬೇಕು. ಸೊ ಇದಕ್ಕೆ ಕ್ರಿಮಿನಾಶಿಗಳು, ಹುಳ ಹೊಡೆಯೋಕ್ಕೆ, ಬೇರೆ ಏನು ರೋದೆ ಹೋಗೋಕ್ಕೆ, ಅದಕ್ಕೆಲ್ಲ ಏನೇನಿದೆಯೋ ಅದನ್ನು ನಾವು ಹೇಳ್ಕೊಡ್ತೀವಿ. ಎಲ್ಲದಕ್ಕೂ ಬೇಕಿರೋದು ಬೇವು ಸೊಪ್ಪೇ ಬೇಸಿಕ್, ಬೇವು ಸೊಪ್ಪು. ಇಲ್ಲಾಂದರೆ ಈ ಕುರಿ ತಿಂದೇ ಇರೋ ಎಲೆಗಳು ಲೆಕ್ಕ ಇಟ್ಕೊಳ್ಳಿ. ಈ ರೈತನ ಹತ್ರ ಹೋಗಿ ಕೇಳಿದ್ರೆ ಅವ್ನು ಕರೆಕ್ಟಾಗಿ ಗೊತ್ತಿರ್ತದೆ ಕುರಿ ಯಾವುದಾದ ಎಲೆ ಎಲ್ಲ ತಿನ್ನಲ್ಲ ಅಂತ ಗೊತ್ತಿರ್ತದೆ. ಆ ಎಲೆಗಳೆಲ್ಲ ಬಂದು ಈ ಕ್ರಿಮಿನಾಶಿನೇ, ಅದನ್ನು ತೊಗೊಂಡು ನಮ್ಮ ಗಂಜಲನ ಹಿಡಿದ್ಬಿಟ್ಟು ಗಂಜಲ ಜೊತೆ ಮಿಕ್ಸ್ ಮಾಡಿ ನೀವು ಅದೊಂದು ರೇಷಿಯೋ ಇದೆ, ರೇಷಿಯೋ ಯಾವುದಾದಕ್ಕೆ ಎಷ್ಟು ಅಂತ ಹೇಳ್ತೀವಿ. ಅಷ್ಟು ರೇಷಿಯೋನ ಹಾಕ್ಬಿಟ್ರೆ ಅವನಿಗೆ ಕ್ರಿಮಿನಾಶಿನಿ ಏನು ರೋದೆ ಬರಲ್ಲ, ಹುಳಗಳು ಬರಲ್ಲ, ಫಂಗಸ್ ಬರಲ್ಲ, ಮತ್ತು ಜೀವಾಮೃತ ಬಂದು ಮಣ್ಣಲ್ಲಿ ಜೀವಾಂಶ ಜಾಸ್ತಿ ಮಾಡ್ತದೆ, ಅಷ್ಟೇ ಸಾಕು. ಇದೆಲ್ಲ ಹಸು ಇದ್ದರೆ ಅವನೇ ಸ್ವಂತವಾಗಿ ಮಾಡ್ಕೋಬೋದು. ಹಸು ಇಲ್ಲ ಅಂದರೆ ಫರ್ಟಿಲೈಸರ್ ಸಾಪು ಮತ್ತು ಕೆಮಿಕಲ್ ಸಾಪಲ್ಲಿ ಹೋಗಿ ನಾವು ಕೇಳ್ಕೋಬೇಕು. ಸೊ ಹಸು ಈ ಗೋಸಾಲೆ ಎಲ್ಲ ಇಟ್ಕೊಂಡು ಹಸು ಉಳ್ಸೋಕ್ಕಾಗಲ್ಲ. ರೈತ ಮನಸ್ಸು ಮಾಡೋ ಮಾತ್ರನೇ ಹಸು ಉಳ್ಸೋಕ್ಕಾಗುತ್ತೆ. ರೈತರು ಎಲ್ಲರೂ ಎಲ್ಲ ರೈತರು ಬಂದುಬಿಟ್ಟು ನಾವು ಇವಾಗ ಮುಂದಕ್ಕೆ ನಾವು ಹಸುಗಳು ಇಟ್ಕೊಂಡು ಗೋ ಆಧಾರದಿಂದ ವ್ಯವಸಾಯ ಮಾಡ್ತೀವಿ ಅಂತ ಅವ್ರು ಸುಲು ಮಾಡಿಬಿಟ್ರೆ ಹಸುಗಳು ಕಾಪಾಡೋಕ್ಕಾಗತ್ತೆ. ನಾನು ಸುಮ್ಮನೆ ಇಟ್ಕೋಬೋದು, ನನ್ನ ಹತ್ರ ಇಷ್ಟು ಇದೆ, ನಾನು ಏನೇ ಬ್ರೀಡ್ ಇಟ್ಟಿದ್ದೀನಿ ಅಂತ, ಬಟ್ ಇವೆಲ್ಲ ಶಾಶ್ವತ ಇಲ್ಲ. ಯಾವಾಗ ರೈತ ಬಂದು ಸ್ವಂತವಾಗಿ ವ್ಯವಸಾಯಕ್ಕೆ ಹಸುಗಳನ್ನ ಇಟ್ಕೊಳ್ಳೋಕೆ ಸುಲು ಮಾಡ್ತಾನೋ ಆವಾಗ ಹಸುಗಳು ಕಾಪಾಡ್ಬೋದು. ರೈತ ಇಟ್ಕೊಂಡಿಲ್ಲ ಅಂದರೆ ಹಸು ಕಾಪಾಡೋಕ್ಕಾಗಲ್ಲ. ನಮ್ಮ ಅದೇ ರೀತಿ ನಮ್ಮ ಇದ್ರದ್ದು ಯಾರೋ ಪಶುತಾಯಿ ಘೋಷಣೆ ಅಂದರೆ ಅವ್ರು ಸಾರ್ ಹೇಳ್ತಾ ಇದ್ರು, ಯಾರು ರೈತ ಹಸು ಸಾಕೋಕ್ಕೆ ಬಂದ್ರೆ ಮಾತ್ರ ಹಸುಗಳು ಕಾಪಾಡೋಕ್ಕಾಗೋದು. ಹಸುಗೆ ರೈತರಿಗೆ ಮೇಯ್ನ್ ಪ್ರೀತಿ ಬರಬೇಕು. ತುಂಬ ಇನ್ನು ಹಲವಾರು ವಿಚಾರಗಳ ಬಗ್ಗೆ ಅವ್ರ ಹತ್ರ ಒಂದು ಜರ್ನಿ ಮಾಡೋಣ, ಮತ್ತು ನಮ್ಮ ದೇಶಕ್ಕೆ ಹೋಗೋಣ ನೋಡೋಣ.